ನಿನಗೆ ನೀ ನನಗೆ ನಾ ನಿನಗೆ ನೀ ನನಗೆ ಜೀವನಾಗುವ ರಸದೇವ ಗಂಗೆಯಲ್ಲಿ ಮೀನಾಗುವ ಹೂವಾಗುವ ಹಣ್ಣಾಗುವ ಪ್ರತಿರೂಪಿ ಭಗವತಿಗೆ ಮುಡಿಪಾಗುವ ಮರಕ್ಕೆ ಬಳ್ಳಿಯ ಆಸರೆ ಬಳ್ಳಿಗೆ ಮರದ ಆಸರೆ ಹೆಣ್ಣಿಗೆ ಗಂಡಿನ ಆಸರೆ ಗಂಡಿಗೆ ಹೆಣ್ಣಿನ ಆಸರೆ ಇದು ಪ್ರಕೃತಿಯ ನಿಯಮ ಈ ದೃಷ್ಟಿಯಲ್ಲಿ ಬೆಂಗಳೂರು ದೂರದರ್ಶನ ಚಂದನ ವಾಹಿನಿಯು ಒಂದು ವಿಶೇಷ ವಿಶಿಷ್ಟ ಕಾರ್ಯಕ್ರಮವನ್ನ ಹೊತ್ತು ತಂದಿದೆ ಸಂಗಾತಿ ಸಂಪ್ರೀತಿ ಇದು ದಾಂಪತ್ಯ ನೀತಿ ಈ ಕಾರ್ಯಕ್ರಮದಲ್ಲಿ ನಾಡಿನ ಖ್ಯಾತ ಜನಪ್ರಿಯ ಜೋಡಿಗಳ ಜೊತೆ ಇನ್ನೊಂದು ಜೋಡಿ ಸ್ವಲ್ಪ ಮಾತುಕತೆ ಹಾಡು ಹರಟೆಯಲ್ಲಿ ಮತ್ತೆ ಕಳೆದು ಹೋಗುತ್ತಾ ಇರುವಂತಹ ಕೌಟುಂಬಿಕ ಪ್ರೀತಿ ಮತ್ತು ಸಾಮಾಜಿಕ ಮೌಲ್ಯವನ್ನ ಕಟ್ಟಿಕೊಡುವಲ್ಲಿ ನಮ್ಮ ಈ ಚಿಕ್ಕ ಪ್ರಯತ್ನ ಮದುವೆಯೈ ಬಂದ ಅನುರಾಗದ ಅನುಬಂಧ ಏಳೇಳು ಜನುಮದಲು ತೀರದ ಸಂಬಂಧ ಮದುವೆಯೈ ಬಂದ ಅನುರಾಗದ ಅನುಬಂಧ ಅರೆ ಸಂಗಾತಿ ಸಂಪ್ರೀತಿ ಇದು ದಾಂಪತ್ಯ ನೀತಿ ನಿನಗೆ ನೀ ನನಗೆ ನಾ ನಿನಗೆ ನೀ ನನಗೆ ಜೀವನಾಗುವ ರಸದೇವ ಗಂಗೆಯಲ್ಲಿ ಮೀನಾಗುವ ಸಂಗೀತ ಕಲೆಯೊಂದು ಸಾಹಿತ್ಯ ಕಲೆಯೊಂದು ಅಂಗಾಂಗ ಭಾವ ರೂಪಣದ ಕಲೆಯೊಂದು ಸಂಗಳಿಸಲಿ ಕಲೆಗಳು ಅನುನಯವು ಚರ್ಚೆಯಲ್ಲಿ ಮಂಗಳೋನ್ನತ ಕಲೆಯೋ ಮಂಕುತಿಮ್ಮ ದೂರದರ್ಶನದ ಎಲ್ಲ ವೀಕ್ಷಕರಿಗೆ ಪ್ರೀತಿಯ ನಮಸ್ಕಾರ ಸಂಗಾತಿ ಸಂಪ್ರೀತಿ ಇದು ದಾಂಪತ್ಯ ನೀತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಬಂಧುಗಳೇ ಇವತ್ತಿನ ನಮ್ಮ ತಾರಾ ಜೋಡಿ ಒಬ್ಬರು ನಿರೂಪಣೆ ಕ್ಷೇತ್ರದಲ್ಲಿ ಜೊತೆಗೆ ಸಾಹಿತಿಗಳಾಗಿ ಜನಪ್ರಿಯರಾದವರು ಇನ್ನೊಬ್ರು ತಮ್ಮ ಗಾಯನದಿಂದ ಮೋಡಿ ಮಾಡುವವರು ಅವರನ್ನು ಪರಿಚಯಿಸೋಣ ಖಂಡಿತ ನನ್ನ ಆತ್ಮೀಯರಾಗಿರುವಂತ ಯೋಗ ರವೀಶ್ ಭರತ್ ಅವರು ನಮಸ್ಕಾರ 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 ಶಾರದಾ ಬಡವಾಟಿ ಭರತ್ ಅವರು ಬಡವತ್ತಿ ಶಾರದಾ ಭರತ್ ಗಾಯನದಿಂದ ಮನೆ ಮಾತಾದವರು ಇವರು ನಮ್ಮ ನರಸಿಂಹಲ್ಲು ಒಡಿವಾಟಿಯವರು ಅವರ ಮಗಳು ಆರ್ಜೆ ಮುಂದೆ ಏನಪ್ಪಾ ಮಾತಾಡೋಣ ನಾವು ಅಂತ ಇನ್ನೊಬ್ರು ಅದ್ಭುತ ಸಂಗೀತ ಪರಂಪರೆಯಿಂದ ಬಂದಂತವರು ಸಾಕ್ಷಾತ್ ಸರಸ್ವತಿಯ ಮನೆಯಿಂದ ಬಂದಂತವರು ಹಾಗಾಗಿ ನಿಮ್ಮ ಈ ಸಾಹಿತ್ಯ ಕಲೆಯೊಂದು ಸಂಗೀತ ಕಲೆಯೊಂದು ಅಂತ ಕಗ್ಗದ ತುಣುಕನ್ ಅದಕ್ಕೋಸ್ಕರ ನಿಮ್ಗೋಸ್ಕರವೇ ತಗೊಂಡೆ ಸಂಗೀತ ಮತ್ತು ಸಾಹಿತ್ಯದ ಪಯಣ ಹೇಗೆ ಪ್ರಾರಂಭ ಆಯ್ತು ಇದೊಂದು ರೀತಿಯಲ್ಲಿ ಸಾಹಿತ್ಯ ಇಲ್ಲದೆ ಸಂಗೀತ ಇಲ್ಲ ಸಂಗೀತ ಇಲ್ಲದೆ ಸಾಹಿತ್ಯ ಇಲ್ಲ ಎರಡು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂಗೆ ಖಂಡಿತ ಹಾಗಾಗಿ ಒಂದು ಒಬ್ಬ ಮನುಷ್ಯ ಅಂತಂದ್ಮೇಲೆ ಮದುವೆ ಅನ್ನೋದು ಇದ್ದದ್ದೆ ನಾನು ನನಗೆ ಹುಡುಗಿ ಹುಡುಕೋದಕ್ಕೆ ಪ್ರಾರಂಭ ಮಾಡಿದ್ದಾಯ್ತು ಸರಿ ಏನಪ್ಪ ಮಾಡೋದು ಹುಡುಗಿ ಹುಡುಕಿ ಹುಡುಕಿ ತುಂಬಾ ಹುಡುಕ್ತಾ ಇದ್ದಿದ್ದು ನೀವು ಹುಡುಕ್ತಾ ಇದ್ರು ಅಪ್ಪ ಅಮ್ಮ ಹುಡುಕ್ತಾ ಇದ್ರು ಇಲ್ಲ ನಾನೇ ಹುಡುಕ್ತೀನಿ ಹೇಳ್ಬಿಟ್ಟಿದ್ರು ನೀನ್ ಹುಡ್ಕೊಂಡ್ ಬಾ ಆಮೇಲೆ ಕೊನೆನೆಲ್ಲ ನಾವು ಬರ್ತೀವಿ ಹಾಗಾಗಿ ಕೆಲವು ನಿಮ್ಗೆ ಗೊತ್ತಿರುತ್ತಲ್ಲ ಆಯ್ಕೆ ಮಾಡುವಂತದ್ದು ಇರುತ್ತಲ್ಲ ಹಾಗಾಗಿ ನನ್ಗೆ ಬಿಟ್ಟಿದ್ರು ಸರಿ ಅಂತ ಹುಡುಕ್ತೆ 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 ಕೊನೆಗೆ ಇವ್ರ ಜೊತೆನಲ್ಲಿ ಸಂಬಂಧ ಇತ್ತು ಅಂತ ಅನ್ಸುತ್ತೆ ಋಣಾನುಬಂಧ ಹಾಗಾಗಿ ಮೊದಲೇ ಭೇಟಿ ಹೇಳ್ಬಿಡ್ತೀನಿ ನಾನು ಅವತ್ತು ಟಿವಿ ಆಂಕರಿಂಗ್ ಇತ್ತು ಮುಗಿಸ್ಕೊಂಡು ಅವರು ನಾನು ಮದುವೆ ಆಗಿದ್ದು ಮದುವೆಯ ಸಂಬಂಧವನ್ನ ಮತ್ತೊಬ್ರು ನೋಡಿದ್ ನನಗೆ ಹಾಗಾಗಿ ನೋಡಪ್ಪ ಇವತ್ತು ಬಾ ಹುಡುಗಿ ನೋಡಕ್ ಹೋಗ್ಬೇಕು ಅಂತಂದ್ರು ಇಲ್ಲ ನಂದು ಟಿವಿ ಪ್ರೋಗ್ರಾಮ್ ಇದೆ ಅದು ಮುಗಿಸ್ಕೊಂಡ್ ಬರೋದಕ್ಕೆ ಒಂದು ಲೇಟ್ ಆಗುತ್ತೆ ಇವತ್ತಾಗಲ್ಲ ಅಂತಂದೆ ಎಷ್ಟಾತಾದ್ರೂ ಪರವಾಗಿಲ್ಲ ಒಟ್ಟಿನಲ್ಲಿ ಮುಗಿಸ್ಕೊಂಡ್ ಬರ್ಬೇಕು ಅಂತ ಹೇಳಿದ್ರು ಬೆಂಗಳೂರಿನಲ್ಲಿ ಸರಿ ಇವ್ರು ನೋಡಿದ್ರೆ ರಾಯಚೂರು ಆವತ್ತು ಹುಡುಗಿನ ಕರೆಸಿದಾರೆ ಅದಕ್ಕೋಸ್ಕರ ಅವ್ರು ನನ್ನ ಕರಿತಿರೋದು ಈ ರೀತಿ ಹಾಗಾಗಿ ನಾನೇನ್ ಮಾಡಿದೆ ಅಂತಂದ್ರೆ ಸರಿ ಅವ್ರನ್ನ ಭೇಟಿ ಮಾಡ್ಬೇಕಾಗಿತ್ತು ಭೇಟಿ ಮಾಡಿದೆ ಆದ್ರೆ ಪ್ರಾರಂಭದಲ್ಲಿ ನೋಡುವಂತ ಸಂದರ್ಭದಲ್ಲಿ ಮೇಕಪ್ ನಲ್ಲಿ ಇರ್ತೀವಲ್ಲ ನಾವು ಅದಕ್ಕೋಸ್ಕರ ನಾನು ಹೇಳಿದೆ ಸ್ವಲ್ಪ ನಾನು ಇರೋದು ಕೃಷ್ಣವರ್ಣ ಆದ್ರೂ ಕೂಡ ಮೇಕಪ್ ನಲ್ಲಿ ಇದ್ದೀನಿ ಅಂತ ಮರಳಾಗೋದ್ ಬೇಡ ಸ್ವಲ್ಪ ಇರೋದಿದ್ದಂಗೆ ಹೇಳ್ಬಿಡ್ತೀನಿ ನಾನು ಹಾಗಾಗಿ ಮೊದಲನೇದಾಗಿ ನೋಡಿ ಈ ರೀತಿನಲ್ಲಿ ಇದ್ದೀನಿ ಅಂತ ಪ್ರಾರಂಭದಲ್ಲಿ ಅದನ್ನ ಹೇಳಿ ಆಮೇಲೆ ಹುಡುಗಿ ನೋಡಿದ್ದೆ ಟ್ರೆಡಿಷನಲ್ ಒಂದು ಉಪ್ಪಿಟ್ಟು ಕಾಫಿ ಜೊತೆಯಲ್ಲೇ ಹುಡುಗಿ ನೋಡಿದ್ದು ಬರೀ ಟೀ ಮಾತ್ರ ಇತ್ತು ಮೇಡಮ್ ತಿಂಡಿ ಏನಿರ್ಲಿಲ್ಲ ಯಾಕಂದ್ರೆ ಇವ್ರೊಬ್ರೆ
ಬಂದಿದ್ರಲ್ವಾ ನೋಡಕ್ಕೆ, ಅದಕ್ಕೆ ತಿಂಡಿ ಏನಿರ್ಲಿಲ್ಲ, ಬರೀ ಕಾಫಿ ಟೀ. ನೋಡಿದ್ರಲ್ಲ ನಿನ್ನ ಕಣ್ಣ ನೋಟದಲ್ಲಿ. ಅಲ್ಲ ನಿಜ ಅದು, ಆದ್ರೆ ಏನಾಗ್ತಿತ್ತು ಗೊತ್ತಾ, ನಿಜ ಹೇಳ್ಬೇಕಂದ್ರೆ ಭಯ ಆಗ್ತಿತ್ತು. ಆದ್ರೂ ಕೂಡ ಹುಡುಗಿನ ಮಾಮೂಲಿ ನೋಡೋದು ನೋಡ್ತಿರ್ತೀವಿ ಬಿಡಿ, ಆದ್ರೆ ಹುಡುಗಿ ನೋಡ್ಬೇಕು ಸ್ವಲ್ಪ ನೋಡಕ್ ಬಂದಾಗ ಸ್ವಲ್ಪ ಭಯ ಜಾಸ್ತಿ. ಅವರು ಇಲ್ಲಿ ಬೆಂಗಳೂರಲ್ಲಿ ಬೇರೆ ಯಾರದೋ ಮನೆಯಲ್ಲಿ ನೋಡಿದ್ದಿವ್ರನ್ನ. ಇವರು ತಂದೆಯವರು ಒಂದು ಮನೆ ಮಲ್ಲೇಶ್ವರಂ, ಹಾಗಾಗಿ ನಾವು ಅವ್ರ ಮನೆಗೆ ಕರೆಸಿದ್ರು ಸರಿ ಅಂತ ಹೋಗಿ ನೋಡಿದೆ. ಅದರಲ್ಲೂ ಕೂಡ ಅವ್ರ ತಂದೆ ಬೇರೆ ಇದಾರೆ ನೋಡಿ, ಅದ್ರ ಜೊತೆ ಅವ್ರ ಸ್ನೇಹಿತೆ ಬೇರೆ ಇದಾರೆ ನೋಡಿ, ಅಂದ್ರೆ ಹೆಂಗ್ ನೋಡೋದು ಅಂತ. ಮೊದಲ ನೋಟದಲ್ಲೇ ಸೆಳೆತ ಖಂಡಿತವಾಗ್ಲು. ಶಾರದಾ ಅವ್ರೆ, ನಿಮ್ಮ ಅನುಭವ? ಅದೇ ಸರ್, ಬಂದ್ರು ನೋಡಕ್ ಬಂದ್ರು ನನಗೆ, ಯಾಕಂದ್ರೆ ನನಗೇನಂದ್ರೆ ಸಂಗೀತಕ್ಕೆ ಒಂಥರ ಎನ್ಕರೇಜ್ ಇರಬೇಕು, ಆತರ ಹುಡುಗ ಬೇಕು ಅಂತಾನೆ ನಮ್ಮ ಮನೇಲಿ ಹುಡುಕ್ತಾ ಇದ್ದಿದ್ದು ನನಗೆ. ಆಮೇಲೆ ಸರಿ ಅವ್ರಿಗೆ ಹೇಳಿದ್ವಿ, ಒಬ್ರಿಗೆ ಪರಿಚಯದವ್ರಿಗೆ, ಈ ತರನೇ ಬೇಕು ನಮ್ಗೆ ಹುಡುಗ ಅಂತ. ಅವ್ರು ಬಂದ್ರು, ಅವರೆಲ್ಲ ನಮ್ ತಂದೆನೂ ಎಲ್ಲ ಕೇಳಿದ್ರು ಅವ್ರಿಗೆ ಈ ತರ ಇಂಟ್ರೆಸ್ಟ್ ಇದೆಯಾ ಏನು ಎಲ್ಲ ಕೇಳಿದ್ರು. ಆಮೇಲೆ ಅವರು ಮಾತಾಡೋದ್ ಕೇಳಿಸ್ಕೊಳ್ತಾ ಇದ್ದೆ. ಆಮೇಲೆ ನನಗೂ ಇಷ್ಟ ಆಯ್ತು, ಅಂದ್ರೆ ನಮಗ್ ಹೋಲಿಕೆ ಆಗ್ತಾರ ಅನ್ನೋದು ನನಗೂ ಗೊತ್ತಾಯ್ತು, ಅದಕ್ಕೆ ಅಂದ್ಬಿಟ್ಟು ನಾನು ಒಪ್ಕೊಂಡೆ. ಆಮೇಲೆ ಅವರು ಒಪ್ಕೊಂಡ್ರು, ಹೀಗೆ ಮದ್ವೆನೂ ಆಯ್ತು. ನೋಡಿ ನೋಡಿ ನೀವ್ ನೋಡಿ, ಇಬ್ರು ಒಪ್ಪಿಗೆ ಸೂಚಿಸಿ ಮದ್ವೆಯ ಘಟ್ಟ ಅಂದ್ರೆ ಎಷ್ಟು ಟೈಮ್ ಆಗಿತ್ತು? March 1 ಅವರು ಬಂದು ನೋಡಿದ್ದು ಮೇಡಮ್, 2005 March 1. ನಮ್ದು June 2 June 2 ಮದ್ವೆ ಆಗಿದ್ದು. ಏಪ್ರಿಲ್ 22 ಎಂಗೇಜ್ಮೆಂಟ್ ಆಯ್ತು. ಅವಾಗ ಏನೇನ್ ಸಾಹಿತ್ಯಗಳು ಹೊರಗ್ ಬಂತು, ಏನೇನ್ ಸಂಗೀತ ಹೊರಗ್ ಬಂತು? ಆಕ್ಚುಲಿ ಸಾಹಿತ್ಯ ಗೊತ್ತಿತ್ತು, ಆದ್ರೆ ಆಮೇಲೆ ಮದ್ವೆ ಆದ್ಮೇಲೆ ಇದೆಲ್ಲ ಗೊತ್ತಾಗಿದ್ದು. ಎಷ್ಟ್ ಕವನ ಬರ್ದ್ರಿ ಸರ್ ಅವಾಗ? ಅಯ್ಯೋ, ನಿಜ ಹೇಳ್ಬೇಕಂದ್ರೆ ಅದಕ್ಕಿನ ಮುಂಚೆ ಕವನಗಳು ಬರ್ದಿದ್ದೆ ಜಾಸ್ತಿ. ಮದುವೆ ಆದ್ಮೇಲೆ ಕವನಗಳು ಇಂಥದ್ದೆಲ್ಲ ಬರೆಯೋದು ನೋಡಿ, ಆ ಮದ್ವೆಯ ಮಧ್ಯದಲ್ಲಿ ಆ ಮೂರ್ತಿಗಳು ಹಂಗಂತೀರ? ಆದ್ರೆ ನಿಜ ಹೇಳ್ಬೇಕಂದ್ರೆ ಅವ್ರ ಮನೆ ರಾಯಚೂರಿನಲ್ಲಿ ಇದ್ದದ್ರಿಂದ ನಾವು ಅವ್ರ ಮನೆಗೆ ಹೋದ್ವಿ. ಆದ್ರೆ ಅವ್ರ ಮನೆಗೆ ಹೋದಂತ ಸಂದರ್ಭದಲ್ಲಿ ನಿಜ ಹೇಳ್ಬೇಕಂದ್ರೆ ಅವ್ರ ಗಾಯಕ ಏನದೇ ನನಗೆ ಗೊತ್ತಿಲ್ಲ. ಹುಡುಗಿ ನೋಡಕ್ ಹೋದಾಗ್ಲೂ ಗೊತ್ತಿಲ್ಲ ಖಂಡಿತವಲ್ಲ, ನನಗೆ ಗೊತ್ತಿಲ್ಲ. ಅದಕ್ಕೂ ಕಾರಣ ಇದೆ, ಯಾಕೆ ಅಂತಂದ್ರೆ ಶಾಸ್ತ್ರೀಯ ಸಂಗೀತ ಅನ್ನೋದು ಇವಾಗ ನೋಡಿ, ಸಿನಿಮಾದವರಾದ್ರೆ ಯಾರಿದ್ರು ಕೂಡ ಪರಿಚಯ ಆಗ್ಬಿಡ್ತಾರೆ. ಶಾಸ್ತ್ರೀಯ ಸಂಗೀತ ಅಥವಾ ಹಾಡುವಂತ ಬೇರೆ ಗಾಯನಗಳ ಕ್ಷೇತ್ರಗಳಲ್ಲಿ ಇರೋರು ಅಷ್ಟು ಸುಲಭವಾಗಿ ಪರಿಚಯ ಇರಲ್ಲ. ಹಾಗಾಗಿ ನಾನು ಮೊದಲು ಮೂಲತಃ ನಾನು ಕನಕಪುರದಿಂದ ಬಂದಿದ್ದು, ಅಲ್ಲಿ ಅಂತ ಹಿನ್ನೆಲೆ ಇಲ್ಲ ನನಗೆ. ಇವ್ರ ತಂದೆಯವ್ರ ಬಗ್ಗೆ ಕೂಡ ಹೆಸರು ಹೇಳಿದ್ದಾರೆ, ದೊಡ್ಡವರು ಅಂತ ಹೇಳ್ತಿದ್ರು ಅಷ್ಟೇ ಹೊರತು, ಬಟ್ ಹೇಗೇನೋ ಅನ್ನೋದು ಗೊತ್ತಿಲ್ಲ ನನಗೆ. ಹಾಗಾಗಿ ಇವ್ರ ಮನೆಗೆ ಹೋದಾಗ ಹಾಡೆ ಪಕ್ಕದಲ್ಲಿ ಇದ್ರಲ್ಲ, ತುಂಬಾ ಚೆನ್ನಾಗಿ ಹಾಡೆ ಹಾಡ್ ಕೇಳ್ರಿ ಹೇಳ್ರಿ ಅಂತವ್ರೆ. ನಾನು ಸುಮ್ನಿರ್ರಿ, ನನಗೆ ಮೊದ್ಲೇದಾಗಿ ಒಂಥರ ಅನ್ನಿಸ್ತಾ ಇದೆ, ಮೊದ್ಲೇದಾಗಿ ಬಿಂಕ ಬೇರೆ. ಸರಿ ಏನಪ್ಪಾ ಮಾಡೋದು, ಓಕೆ ಅವ್ರೇ ಹಾಡಮ್ಮ ಹಾಡ ಅವ್ರ ಕೈಯಲ್ಲಿ ಹಾಡಿಸಿದಾರೆ. ಸರಿ ನಾನು ಕೇಳ್ತಾ ಇದ್ದೆ, ಮಾಮೂಲಿ ಹಾಡ್ತಿರ್ತಲ್ಲ, ಓಕೆ ಹಾಡ್ತಾ ಇದಾರೆ ಅಷ್ಟೇ. ಆಮೇಲೆ ಮದುವೆ ಆದಂತ ಸಂದರ್ಭದಲ್ಲಿ ರಿಸೆಪ್ಷನ್ ಎಲ್ಲ ನಾನು ನಿರೂಪಣೆ ಮಾಡ್ತಿರ್ತೀನಲ್ಲ ವೇದಿಕೆಗಳಲ್ಲೆಲ್ಲಾನು, ಅಲ್ಲೆಲ್ಲ ಬಂದಿದ್ದವರು ಮತ್ತೆ ಪರಿಚಯ ಇದ್ದವರು ಅವ್ರು ಬರ್ತಿದ್ದಾರೆ, ಓ ನಾನು ಇನ್ವಿಟೇಷನ್ ಕೊಟ್ಟಿಲ್ಲ ಆದ್ರೂ ಕೊಡ್ಬೇಕು, ಓ ಅವ್ರು ಪರಿಚಯ ಇದಾರೆ, ಓ ಈ ತರನ ಅಂತ ಆಮೇಲೆ ಗೊತ್ತಾಗಿದ್ದು ನನಗೆ. ಅಷ್ಟು ಸುಮ್ನೆ ಹಾಡ್ತಾರೆ ಮಾಮೂಲಿಯಾಗಿ. ನಿಮ್ಗೆ ನಿಮ್ಮ ಹಾಡಿಗೆ ಪ್ರೋತ್ಸಾಹ ಕೊಡ್ತೀನಿ ಅಂತ ಮೊದ್ಲೇ ಹೇಳಿದ್ರು. ಹೌದು ಮೇಡಮ್, ಅದೆಲ್ಲ ಇತ್ತು, ಅದಿದ್ದಾಗಿದ್ದಕ್ಕೆ ನಾನು ಒಪ್ಕೊಂಡಿದ್ದೆ. ಯಾವ ಹಾಡು ಹೇಳಿದ್ರಿ ಅವ್ರ ಹಾಡಿ ಅಂದಾಗ? ಆಗ ರಾಮ ಎಂಬೆರಡು ಅಕ್ಷರದ ಮಹಿಮೆ, ಎರಡು ಲೈನ್ ಸಂದರ್ಭದ ನೆನಪಿಗೋಸ್ಕರ ಎರಡು ಲೈನ್. ಶಬಾಸ್. ಪಾಮರರು ತಾವೇನು ಬಲ್ಲರಯ್ಯ
ರಾಯದ ಮಾತ್ರದೋಳ್ ರಕ್ತ ಮಾಂಸ ತುಳಿತ ರಾಯದ ಮಾತ್ರದೋಳ್ ರಕ್ತ ಮಾಂಸ ತುಳಿತ ಆಯಸ್ತಿಗತವಾದ ಅತಿ ಪಾಪವನು ಆಯಸ್ತಿಗತವಾದ ಅತಿ ಪಾಪವನು ಮಾಯವನು ಮಾಡಿ ಮಹಾರಾಯ ಮುಕ್ತಿಯ ಕೊಡುವ ಮಾಯವನು ಮಾಡಿ ಮಹಾರಾಯ ಮುಕ್ತಿಯ ಕೊಡುವ ದಾಯವನು ವಾಲ್ಮೀಕಿ ಮುನಿರಾಯ ಬಲ್ಲ ದಾಯವನು ವಾಲ್ಮೀಕಿ ಮುನಿರಾಯ ಬಲ್ಲ ರಾಮಯಂಬರಡಕ್ಷರದ ಮಹಿಮೆಯನು ಪಾಮರರು ತವೇನು ಬಲ್ಲರಯ್ಯ ರಾಮಯಂಬರಡಕ್ಷರದ ಮಹಿಮೆಯನು ಪಾಮರರು ತವೇನು ಬಲ್ಲರಯ್ಯ ರಾಯದ ಮಾತ್ರದೋಳ್ ರಕ್ತ ಮಾಂಸ ತುಳಿತ ರಾಯದ ಮಾತ್ರದೋಳ್ ರಕ್ತ ಮಾಂಸ ತುಳಿತ ಆಯಸ್ತಿಗತವಾದ ಅತಿ ಪಾಪವನು ಮಾಯವನು ಮಾಡಿ ಮಹಾರಾಯ ಮುಕ್ತಿಯ ಕೊಡುವ ದಾಯವನು ವಾಲ್ಮೀಕಿ ಮುನಿರಾಯ ಬಲ್ಲ ರಾಮಯಂಬರಡಕ್ಷರದ ಮಹಿಮೆಯನು ಪಾಮರರು ತಾವೇನು ಬಲ್ಲರಯ್ಯ ಯಮನ್ ರಾಗದ ಒಂದು ಅದ್ಭುತ ಅನುಭವ ನೀಡಿದ್ದೀರಿ. ಮರ್ಯಾದಾ ಪುರುಷೋತ್ತಮ ಶ್ರೀರಾಮನ ಗುಣಗಾನ ಮಾಡಿದ್ದೀರಿ. ತನ್ನ ಜೀವನದ ಪ್ರತಿಯೊಂದು ಹಂತದಲ್ಲೂ ಒಂದೊಂದು ಆದರ್ಶವನ್ನು ಲೋಕಮುಖಕ್ಕೆ ಓದಿಸಿದಂತ ಮಹಾನುಭಾವ. ಈ ಹಾಡಿಗೆ ನೀವು ಬೌಲ್ಡ್ ಆಗದೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಏನು ಖಂಡಿತವಾಗ್ಲೂ, ಯಾಕೆಂತಂದ್ರೆ ಗಾಯನ ಅನ್ನೋದಿದೆಯಲ್ಲ ಅದೊಂದು ರೀತಿನಲ್ಲಿ ಸೆಳೆಯುತ್ತೆ. ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ಇದೆಲ್ಲ ಒಂದ್ ರೀತಿನಲ್ಲಿ ಅದೃಷ್ಟ, ಹಿಂದಿನ ಜನ್ಮಗಳಲ್ಲಿ ಮಾಡಿದಂತ ಪುಣ್ಯ ಅಂತ. ಯೋಗವೇ ಯೋಗ ಇಲ್ಲದೆ ಎಲ್ಲ ದೂರದ ಕನಕಪುರ ರಾಯಚೂರು ದಕ್ಷಿಣ ಕರ್ನಾಟಕ ಉತ್ತರ ಕರ್ನಾಟಕವನ್ನ ಬೆಸ್ತಿದೀವಿ ನಾವು. ಅದಕ್ಕೋಸ್ಕರ ಸುಮಾರು ಜನ ಹೇಳ್ತಿರ್ತಾರೆ, ಯಾಕಪ್ಪ ನಿನ್ಗೇನ್ ಬೆಂಗಳೂರಿನಲ್ಲಿ ಯಾರು ಹೆಣ್ಣು ಸಿಕ್ಕಿಲ್ವಾ ಹೇಗೆ ಅಂತ. ಅದಕ್ಕೋಸ್ಕರ ಹೇಳ್ತಿರ್ತೀನಿ ನಾನು, ಇಲ್ಲ ನಾವು ಈ ಕಡೆ ಕಾವೇರಿ ಮತ್ತೆ ಆ ಕಡೆ ತುಂಗಭದ್ರಾ ಎರಡನ್ನೂ ಕೂಡ ಸೇರಿಸಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಈ ಮಟ್ಟದಲ್ಲಿ ಮದುವೆ ಹಾಕೊಂಡು ಬಂದಿದ್ದೀನಿ, ಅಲ್ಲಿಂದ ಕರ್ಕೊಂಡು ಬಂದಿದ್ದೀನಿ ಅಂತ ಹೇಳ್ತಾ ಇರ್ತೀನಿ. ಹೇಗನ್ಸುತ್ತೆ ನಿರೂಪಣೆ ಸಂಗೀತ ಜೀವನ, ಯಾರು ನಿರೂಪಿಸ್ತಾ ಇದಾರೆ ಯಾರು ಹಾಡ್ತಾ ಇದಾರೆ? ಜೀವನ ಅಂತಂದ್ರೆ ನಿಮ್ಗೆ ಗೊತ್ತೇ ಇದೆ, ಒಂದು ಗಾಡಿ ಹೋಗ್ಬೇಕು ಅಂದ್ರೆ ಎರಡು ಎತ್ತುಗಳು ಹೇಗೆ ಮುಖ್ಯನೋ ಹಾಗಾಗಿ ನನಗಿಂತ ಹೇಳ್ಬೇಕಂದ್ರೆ ನಿಜವಾಗ್ಲು ಮುಖ್ಯ ಇರುವಂತದ್ದು ಇವರೇನೆ, ನಾನು ನೆಪ ಮಾತ್ರ ಅಷ್ಟೇ. ನಿಜವಾದ ಸಂಸಾರ ನಡೆಸ್ತಿರೋದು ಅವರು, ಸಂಪೂರ್ಣ ಜವಾಬ್ದಾರಿ ತಗೊಂಡು ಖಂಡಿತವಾಗ್ಲು. ಯಾಕೆಂತಂದ್ರೆ ಸಮವಾಗಿ ನಿಮ್ಮನ್ನು ಬಿಟ್ಕೊಡಲ್ಲ ಅವರು, ಅದೇ ಅದೇ ಗುಟ್ಟು ನಿಮ್ಮ ಯಶಸ್ಸಿನ ಗುಟ್ಟು. ಅದೇ ನಿಮ್ಮ ಸಾಧನೆ ಜೊತೆಯಲ್ಲಿ ಸಂಸಾರ ಹೇಗೆ ಎರಡನ್ನು ನಿಭಾಯಿಸ್ತೀರಿ? ನಾನು ಮದ್ವೆ ಆಗಿ ಬಂದ್ಮೇಲೆ ಆಮೇಲೆ ನಮ್ಮ ಅತ್ತೆ ಅವರಿಗೂ ತುಂಬಾ ಇಂಟ್ರೆಸ್ಟ್ ಮೇಡಮ್ ಸಂಗೀತ ಅಂದ್ರೆ, ಜೊತೆ ನಮ್ಮ ಮಾವ ಇದ್ರು ಅವ್ರಿಗೂ ಸಂಗೀತ ಅಂದ್ರೆ ತುಂಬಾ ಪ್ರಾಣ, ಹೀಗಾಗಿ ನನಗೆ ಆತರದೇನು ವ್ಯತ್ಯಾಸ ಕಾಣಿಸ್ಲಿಲ್ಲ. ಅಪ್ಪ ಮನೆ ಅಮ್ಮ ಮನೇಲಿ ಹೇಗಿದ್ನೇನೋ ಅದೇ ತರ ಇಲ್ಲಿರೋ ವಾತಾವರಣ ನನಗಿತ್ತು. ಹೀಗಾಗಿ ಆಮೇಲೆ ಮಕ್ಕಳಾದ್ರು ನನಗೆ, ಇಬ್ರು ಹೆಣ್ಮಕ್ಳಿದ್ದಾರೆ, ಅವ್ರ ಜವಾಬ್ದಾರಿನೂ ನಾನು ಮತ್ತೆ ನಮ್ಮ ಅತ್ತೆನೂ ಜೊತೆಗಿದೆ ಇರೋದ್ರಿಂದ ನನಗೇನು ಆ ತರ ಪ್ರಾಬ್ಲಮ್ ಅಂತ ಅನಿಸ್ತಾ ಇರ್ಲಿಲ್ಲ, ಹಾಗೆ ಮಾಡ್ಕೊಂಡು ಹೋಗ್ತಾ ಇದ್ದೀರಿ. ಮಕ್ಕಳಿಗೆ ಮೇಡಮ್ ದೊಡ್ಡವಳಿಗೆ ಒಡವಾಟಿ ತೇಜಸ್ವಿ ಭರತ್ ಅಂತ, ಚಿಕ್ಕೊಳ್ಳ ಹೆಸರು ಒಡವಾಟಿ ಶ್ರೇಯಂಕಿತ ಭರತ್ ಅಂತ. ಸಂಗೀತ ಕ್ಲಾಸ್ ಏನೋ ನಡೆಸ್ತಾ ಇದ್ದೀರಾ ಸರ್? ನಂದು ಭಾರತ್ ಸಾಂಸ್ಕೃತಿಕ ಕಲಾ ಕೇಂದ್ರ ಅಂತ ಹೇಳಿ ಇನ್ಸ್ಟಿಟ್ಯೂಷನ್. ನಿಮ್ಮ ತಂದೆಯವರು ಖ್ಯಾತ ಕ್ಲಾರಿನೆಟ್ ವಾದಕರವರು, ನನಗೆ ಪರ್ಸನಲ್
ನಮ್ಮಲ್ಲಿ ತುಂಬಾ ಆತ್ಮೀಯರು ಕೂಡ ನರಸಿಂಹಲ್ ಒಡವಾಟಿಯವರು. ಹಾಗಾಗಿ ನಾವು ಅವರ ಹೆಸರಿನಲ್ಲೇನೆ ಪ್ರತಿ ವರ್ಷ, ಯಾಕೆಂದ್ರೆ ಅವ್ರ ಜೀವನವನ್ನ ಕಲಾವಿದರಿಗೆ ಅರ್ಪಿಸಿರೋದ್ರಿಂದ ಅವರ ಕಲಾವಿದ ಅವ್ರು ಹುಟ್ಟಿದ ಜನ್ಮದಿನಾಂಕ ಜನವರಿ 21 ನಾವೇನ್ ಮಾಡ್ತಿದೀವಿ ಅಂತಂದ್ರೆ ಎಲ್ಲಾ ಕಲಾವಿದರಿಗೂ ಅರ್ಪಣೆ ಮಾಡ್ತೇವೆ. ಎಷ್ಟೋ ಜನ ಹುಟ್ಟುಹಬ್ಬ ಮಾಡ್ಕೊಳ್ಳೋದಿಲ್ಲ ಕಲಾವಿದರು, ಹಾಗಾಗಿ ನಾವ್ ಯಾಕೆ ಎಲ್ಲಾ ಕಲಾವಿದರ ಬರ್ತ್ಡೇ ಮಾಡಬಾರ್ದು, ಹುಟ್ಟುಹಬ್ಬ ಮಾಡಬಾರ್ದು, ಅವತ್ತೊಂದ್ ದಿವಸ ಕಲಾವಿದರ ದಿನ ಅಂತ ಮಾಡ್ತಾ ಇದ್ದೀವಿ. ಬೆಂಗಳೂರಿನಲ್ಲಿ ಮಾಡ್ತಿರೋದು ಜನವರಿ 21 ಕಲಾವಿದರ ದಿನ ಅಂತ ಎಲ್ಲಾ ಕಲಾವಿದರಿಗೆ ಅರ್ಪಣೆ ಮಾಡಿ ಕಲಾವಿದರ ದಿನ. ನಿಮ್ಮ ಮಕ್ಕಳ ಬಗ್ಗೆ ಹೇಳಿ ಸ್ವಲ್ಪ. ದೊಡ್ಡವಳು 4ನೇ ತರಗತಿಲಿ ಓದ್ತಾ ಇರೋದು, ಚಿಕ್ಕವಳು 1ನೇ ತರಗತಿ. ಅವಳಿಗೂ ಅವ್ರಿಗೂ ಸಂಗೀತ ಬಂದಿದೆ ಮೇಡಮ್, ಅದು ವಂಶ ಪರಂಪರೆ ಅಂತ ಹೇಳ್ತಾರಲ್ಲ ಆ ತರ. ಅವ್ರೀಗ ಕಲಿತಾ ಇದಾರೆ, ಈಗ ಶುರು ಮಾಡಿದ್ದಾರೆ ಚಿಕ್ಕವ್ರು ಇರೋದ್ರಿಂದ. ಫೋರ್ಸ್ ಏನಿಲ್ಲ, ಆದ್ರೆ ಕೇಳ್ತಾ ಕೇಳ್ತಾ ಮಕ್ಕಳಿಗೆ ಅದೇ ಹೇಳ್ತಾರಲ್ಲ ವಾತಾವರಣ ಅದು ಇರೋದ್ರಿಂದ ಆಟೋಮೆಟಿಕ್ ಬಂದ್ಬಿಡುತ್ತೆ. ಹಾಡ್ತಾರೆ ಮೇಡಮ್ ಅವರು, ಸಂಗೀತ ಪರಂಪರೆ ಚೆನ್ನಾಗಿ ಮುಂದುವರಿಯುತ್ತೆ ಬಿಡಿ. ಅದಕ್ಕೋಸ್ಕರ ನಮ್ಮಿಂದ ನಮ್ಮ ಮಕ್ಕಳು ಎಷ್ಟೋ ಸಂದರ್ಭದಲ್ಲಿ ಅವಳು ರಾತ್ರಿ 10 ಗಂಟೆ ಆಗಿರುತ್ತೆ, 10:30 ಆಗಿರುತ್ತೆ, ಅಪ್ಪ ಈಗ ನುಡಿಸ್ಲ ನಾನು ಹಾಡ್ಲ ಅಂತಾಳೆ. ನಾನು ಅಕ್ಕಪಕ್ಕ ಮನೆಯವರಮ್ಮ ಬೇಡ ಅಂದ್ರೆ ಅವಳಿಗೆ ಯಾವಾಗ ಮನಸ್ಸು ಬರುತ್ತೋ ಅವಾಗ ಎತ್ಕೊಂಡು ಹಾಡೋದಕ್ಕೆ ಶುರು ಮಾಡ್ತಾಳೆ. ಇನ್ನೊಂದು ನೀವು ಹೇಳಿದ್ರಲ್ಲ ಇದು ಏನು ಬೆಳೆಯುವಂತಹ ಪೈರು ಮೊಳಕೆಯಲ್ಲಿ ಅಂತ ಹೇಳ್ಬಿಟ್ಟು, ಹಾಗಾಗಿ ಗಮನಿಸ್ತಾ ಇದ್ದೆ ನಾನು. ಇದು ತುಂಬಾ ನನ್ಗೆ ಆಸಕ್ತಿ ಅನ್ಸುವಂತ ವಿಷಯ, ಮೊದಲೇ ಮಗಳು 7 ತಿಂಗಳು ಇರಬಹುದು, ಆ ಸಂದರ್ಭದಲ್ಲಿ ಮಿಕ್ಸಿ ಆನ್ ಮಾಡಿದ್ದಂತ ಸಂದರ್ಭದಲ್ಲಿ ಮಾಮೂಲಿ ಅಡಿಗೆ ಮಾಡುವಂತ ಸಂದರ್ಭದಲ್ಲಿ ಸೇರಿಸ್ತಾ ಇದ್ಲು ಅವಳು. ಇದಿರಬಹುದು ಅಂತ ನಾನು ಸುಮ್ಮನಾಗಿದ್ದೆ. ಆದ್ರೆ ಎರಡನೇ ಮಗಳು ಅವಳು ಕೂಡ ಸೇಮ್ ಒಂದು 7 ತಿಂಗಳು ಇರಬಹುದು, ಆ ಸಂದರ್ಭದಲ್ಲಿ ಅವಳು ಕೂಡ ಮಿಕ್ಸಿ ಆನ್ ಮಾಡಿದಾಗ ಅವಳು ಕೂಡ ಆ ಅಂತ ಸೇರಿಸ್ತಿದ್ಲು. ಆವಾಗ ನನ್ಗೆ ಆಶ್ಚರ್ಯ, ಅವಳು ಅದೇ ರೀತಿ ಮಾಡ್ತಿದ್ದಾಳೆ, ಇವಳು ಅದೇ ರೀತಿ ಮಾಡ್ತಿದ್ದ, ಇನ್ನು ಅದೇ ಸಮ ಇದು ಅಂತ. ಅದಕ್ಕೋಸ್ಕರ ಅವರ ಇವ್ರ ತಂದೆಯವರ ಗುರುಗಳು ಹೇಳ್ಬೇಕಂತಂದ್ರೆ ಸಿದ್ದರಾಮಜ್ಜ ಮುಲ್ದಿನ್ನಿ ಅವರು, ವಚನ ಗಾಯನದಲ್ಲಿ ತುಂಬಾ ಹೆಸರು ಮಾಡಿದಂತ ಒಬ್ಬ ಖ್ಯಾತ ಗಾಯಕರವರು, ಅವ್ರು ಹೇಳ್ತಿದ್ರಂತೆ ಇವ್ರು ಇನ್ನೂ ಚಿಕ್ಕ ಹುಡುಗಿ ಆಗಿದ್ದಂತ ಹಾಡುವಂತ ಸಂದರ್ಭದಲ್ಲೇನೆ, ನೋಡಮ್ಮ ನೀನು ಮುಂದಕ್ಕೆ ಕೋಲ್ಕತ್ತಾ ಹೋಗಿಲ್ವೇನಮ್ಮ ಅಂತ ಅನ್ಬಿಟ್ಟು. ಯಾಕಮ್ಮ ನೀನು ಕೋಲ್ಕತ್ತಾ ಪ್ರೋಗ್ರಾಮ್ ಬಂದಿಲ್ವೇನಮ್ಮ ಅಂತ ನನಗೆ ಕೇಳೋರು ಮೇಡಮ್ ಆ ಟೈಮಲ್ಲಿ. ನನಗೆ ಏನೇ ಇವ್ರು ಕೇಳ್ತಾರೆ ಅನ್ನೋ ತರ, ನಾವ್ ಯಾಕಂದ್ರೆ ಅವ್ ಚಿಕ್ಕ ವಯಸ್ಸಲ್ವಾ. ಆಮೇಲೆ ನನಗೆ ನ್ಯಾಷನಲ್ ಸ್ಕಾಲರ್ಶಿಪ್ ಸೆಲೆಕ್ಷನ್ ಆಗಿದ್ದು ಕೋಲ್ಕತ್ತಾದಲ್ಲಿ, ಅಲ್ಲಿ ತಗೊಂಡೆ ನ್ಯಾಷನಲ್ ಸ್ಕಾಲರ್ಶಿಪ್. ಕರ್ನಾಟಕದಿಂದ ನಾನು ಸೆಲೆಕ್ಟ್ ಆಗಿದ್ದು ಸರ್ ಅಲ್ಲಿ. ಅದೇ ಅವ್ರ ಬಾಯಿಂದ ನೋಡಿದ್ದೇನೋ ಅನ್ಸುತ್ತೆ ನನಗೆ ಆ ಟೈಮಲ್ಲಿ ಜ್ಞಾಪಕ ಬಂತು ಅವ್ರು ಹೇಳಿದ್ದು. ಮೇಡಮ್ ನೀವು ಸಂಗೀತ ನೃತ್ಯ ಅಕಾಡೆಮಿಯ ಸದಸ್ಯರು ಕೂಡ ಆಗಿದ್ದೀರಿ, ಜೊತೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ದೇವರನಾಮ ವಚನ ಗಾಯನ. ವಚನ ಗಾಯನ ಅಂತೂ ನೀವು ನಿಸ್ಸೀಮ ರುದ್ರ, ಒಂದು ವಚನ ಕೇಳೋಣ. ನಾರಿಗೆ ಗುಣವೇ ಶೃಂಗಾರ, ನಾರಿಗೆ ಗುಣವೇ ಶೃಂಗಾರ, ನೀರಿಗೆ ನೈದಿಲಿಯೇ ಶೃಂಗಾರ, ನೀರಿಗೆ ನೈದಿಲಿಯೇ ಶೃಂಗಾರ, ಗಗನಕ್ಕೆ ಚಾಂದಮನೆ ಶೃಂಗಾರ, ಗಗನಕ್ಕೆ ಚಾಂದ್ರಮನೆ ಶೃಂಗಾರ, ಗಗನಕ್ಕೆ ಚಾಂದ್ರಮನೆ ಶೃಂಗಾರ, ಸಮುದ್ರಕ್ಕೆ ತೆರೆಯ ಶೃಂಗಾರ, ಸಮುದ್ರಕ್ಕೆ ತೆರೆಯ ಶೃಂಗಾರ, ಕೂಡಲ ಸಾಗನ ಶರಣರನು ಸಲಿಗೆ
ವಿಭೂತಿಯೇ ಶೃಂಗಾರ ಕೂಡಲ ಸಾಗನ ಶರಣರನು ಸಲಿಗೆ ವಿಭೂತಿಯೇ ಶೃಂಗಾರ ನೀರಿಗೆ ನೈದಿಲೆಯೇ ಶೃಂಗಾರ ನೀರಿಗೆ ನೈದಿಲೆಯೇ ಶೃಂಗಾರ ಬಸವಣ್ಣವರಿಗೆ ಇಲ್ಲಿಂದ ಶತಕೋಟಿ ಪ್ರಣಾಮಗಳು ಸಮರ್ಪಣೆ. ನಿಮ್ಮಂತ ಸಾರ್ಥಕ ದಂಪತಿಗಳನ್ನ ನೋಡಿದಾಗ ನಿಜವಾಗ್ಲೂ ಹೌದು ಅನ್ಸುತ್ತೆ. ಎಲ್ಲರೂ ಕೇಳ್ತಾರೆ ಮೇಡಮ್, ನೀವು ಲವ್ ಮ್ಯಾರೇಜ್ ಅಂತಾರೆ, ಎಲ್ಲರೂ ತಿಳ್ಕೊಳ್ಳೋದು ಅದೇ ತರನೇ. ಆಮೇಲೆ ನಾವ್ ಹೇಳಿದಾಗ ಅವ್ರಿಗೆ ಗೊತ್ತಾಗತ್ತೆ ಅಲ್ವಾ ಅಂತ. ಯಾಕಂದ್ರೆ ಸುಮಾರ್ ಸರ್, ಯಾಕಂದ್ರೆ ನೀವು ವೇದಿಕೆ ನಿರೂಪಣೆ ಮಾಡಕ್ ಹೋಗ್ತಿರ್ತೀರಾ, ಅವರು ಹಾಡಕ್ ಬಂದಿರ್ಬೋದು, ಅಂತ ಸಂದರ್ಭದಲ್ಲಿ ಏನಾದ್ರೂ ನೀವು ಪ್ರೀತಿ ಮಾಡಿದ್ರೇನೋ ಅದಕ್ಕೆ ನಾವು ನಿಮ್ದು ಲವ್ ಮ್ಯಾರೇಜ್ ಅನ್ಕೊಂಡಿದ್ವಿ. ಆಮೇಲೆ ಇಲ್ಲ ಆ ತರದೇನಿಲ್ಲ, ನಾವು ಪರಸ್ಪರ ಮನೆಯಲ್ಲಿ ನೋಡಿ ಮಾಡಿದ್ದು. ಹೌದಾ? ಅದೇ ಯಾಕಂದ್ರೆ ಅವ್ರು ರಾಯಚೂರ್ ಅಲ್ವಾ, ನೀವು ಕನಕಪುರ ಹೇಗೆ ಅದಕ್ ನಾವ್ ಆತರ ಅನ್ಕೊಂಡಿದ್ವಿ. ನೀವು ಅರೇಂಜ್ ಮ್ಯಾರೇಜ್ ಆದ್ರೆ ಮ್ಯಾರೇಜ್ ಆದ್ಮೇಲೆ ಲವ್ ಮಾಡಿದ್ವಿ. ಆ ರೀತಿನಲ್ಲ ಅದಾದ್ಮೇಲೆ ಹೇಳ್ತೀನಿ. ತುಂಬಾ ನಿಮ್ಮ ಆಚಾರ ವಿಚಾರ ಮತ್ತೆ ಇದರಲ್ಲಿ ತುಂಬಾ ಡಿಫ್ರೆನ್ಸ್ ಗಳಿರಬಹುದಲ್ವಾ? ಖಂಡಿತ. ಈಗ ನಾವು ಭೌಗೋಳಿಕವಾಗಿ ನೋಡೋದಾದ್ರೆ ಈಗ ನಮ್ಮ ಕಡೆ ಸಂಪ್ರದಾಯಗಳು ಮತ್ತೆ ಅವ್ರ ಕಡೆ ಸಂಪ್ರದಾಯಗಳು ತುಂಬಾ ವ್ಯತ್ಯಾಸ ಇದೆ. ಅವ್ರ ಊಟದ ಪದ್ಧತಿ ರೊಟ್ಟಿ, ಇವ್ರ ತಾಯಿ ಅಂತೂ ತುಂಬಾ ಚೆನ್ನಾಗಿ ಮಾಡ್ತಾರೆ ಅವರು. ನಾನು ಇಷ್ಟು ದಪ್ಪ ಆಗೋದಕ್ಕೆ ಇವ್ರ ತಾಯಿನೇ ಕಾರಣ. ನೀವು ದಪ್ಪ ಅಂತ ಯಾರ್ರಿ ಹೇಳಿದ್ ನಿಮ್ಗೆ? ಅಲ್ಲ, ಜೊತೆಗೆ ಏನ್ ಗೊತ್ತಾ, ನಾನ್ ಮುಂಚೆ ತುಂಬಾ ಸಣ್ಣಕ್ಕಿದ್ದೆ, ನಾನು ಅದಕ್ಕೆ ಲೆಕ್ಕ ಹಾಕೊಂಡ್ರೆ ಇವತ್ತು ಇಷ್ಟು ದಪ್ಪ ಆಗಿರೋದು. ಬಂದಾಗ ಅದಕ್ಕೆ ಅವರು ಒಂದು 15 ಡೇಸ್ ಇರ್ತಾರಲ್ಲ ಮೇಡಮ್, ಅಲ್ಲಿ ಊಟ ಮಾಡ್ತಾರಲ್ಲ, ಇಲ್ಲಿ ಕಾಲೇಜಿಗೆ ಬಂದಾಗ ಎಲ್ಲ ಸ್ಟೂಡೆಂಟ್ಸ್ ಕೇಳ್ತಾರಂತೆ, ಏನ್ ಸರ್ ಇಷ್ಟು ದಪ್ಪಾಗಿ ಬಂದ್ಬಿಟ್ಟಿ ತುಂಬಾ ಮುದ್ದು ಮಾಡಿ ಕಳಿಸಿದಾಳಪ್ಪ. ಅಲ್ಲ, ಜೊತೆಗೆ ಇವರು ಅಡುಗೆನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಮಾಡ್ತಾರೆ. ಹಾಗಾಗಿ ಅವರು ಮತ್ತೆ ಅವರು ತಾಯಿ ಇಬ್ರು ಮಾಡೋದನ್ನ ತಿಂದು ನಾನು ಈ ಮಟ್ಟಕ್ಕಾಗಿದ್ದೀನಿ. ಹಾಗಾಗಿ ಎಲ್ಲ ಆರೋಪಗಳು ಅವರಿಬ್ಬರಿಗೆ ಹೋಗುತ್ತೆ. ನಿಮ್ಮ ಮದುವೆಗೆ ಬಂದ ನಂತರ ನಿಮಗೆ ಆ ಕೆಲವು ಆಚಾರ ವಿಚಾರಗಳು ಅಥವಾ ನಿಮ್ಮ ಊಟ ಪದ್ಧತಿ ಅದು ಯಾವತ್ತು ನಿಮ್ಗೇನು ಏನ್ ಅನ್ಸಿಲ್ಲ? ಆತರ ಏನ್ ಅನ್ಸಿಲ್ಲ. ನಂದೇನಿದೆ, ನಾನು ನಮ್ ಕಡೆದೇನಿದೆ ನಾನು ಮಾಡ್ತೀನಿ, ಈ ಕಡೆದೇನಿದೆ ಈ ಕಡೆ ಅಡಿಗೆನೂ ಅಷ್ಟೇ, ಎಲ್ಲ ಕಲ್ತ್ಕೊಂಡಿದ್ದಾರೆ. ಮುದ್ದೆ ಮಾಡ್ತಾರೆ, ಮುದ್ದೆನು ಅಷ್ಟೇ, ಅವರು ಮುದ್ದೆನ ಅದನ್ನ ಮುರಿದು ಅಗತ್ತು ತಿಂತಾರೆ. ನಮ್ ಕಡೆ ಮುಂಗಲ್ಲ ನಾವು ತಗದ್ಬಿಟ್ಟು ತಿನ್ನೋದು. ಭಾರತ್ಗೆ ಹೆಂಡತಿ ಶಾರದಾ ಮೇಲಿನ ಒಲವು ಜಾಸ್ತಿ, ಸಂಗೀತಗಾರತಿ ಶಾರದಾ ಮೇಲಿನ ಒಲವು ಜಾಸ್ತಿ? ಒಂದ್ ರೀತಿನಲ್ಲಿ ಪ್ರಥಮವಾಗಿ ಹೇಳ್ಬೇಕು ಅಂದ್ರೆ ಹೆಂಡತಿಯಾಗಿ ಶಾರದಾ ನನಗೆ ತುಂಬಾ ಪ್ರಿಯೆ. ಅದಾದ ನಂತರ ಗಾಯನ ಪ್ರಿಯೆ, ಎರಡೂ ಕೂಡ. ಏನ್ ಡ್ಯಾಮೇಜಿಂಗ್ ಕ್ವೆಶನ್ ಕೇಳ್ತಾ ಇದ್ದೀವಿ? ಅಲ್ಲ, ಏನಾಗುತ್ತೆ ಅಂತಂದ್ರೆ, ಅವ್ರ ಬಗ್ಗೆನೆ ಕೇಳಿದೆ, ಅಲ್ಲ ನಾನು ಮುಂಚೆನೆ ಹೇಳ್ಬಿಟ್ಟಿದ್ದೀನಿ ನಾನು. ಯಾಕೆ ಅಂತಂದ್ರೆ ಆಕೆ ಗಾಯಕಿನ ನನ್ ಗೊತ್ತಿರ್ಲಿಲ್ಲ ಅಂತ ಅಂದ್ಬಿಟ್ಟು. ಮೊದ್ಲು ಅವ್ರ ಇಷ್ಟ ಆಗಿರೋದು, ಆಮೇಲೆ ನಾನು ಮದ್ವೆ ಆಗಿರೋದು, ಮದ್ವೆ ಆದ್ಮೇಲೆ ಅವ್ರ ಗಾಯಕಿ ಅಂತ ನನ್ ಗೊತ್ತಾಗಿರೋದು. ಎಷ್ಟು ಚೆನ್ನಾಗಿ ಹಾಡ್ತಾರೆ ಅಂದ್ರೆ, ಪ್ರತಿ ಸಲ ಹಾಡಿದಾಗ್ಲೂ ನೀವು ಮತ್ತೆ ಅವ್ರನ್ನ ಅವ್ರಿಗೆ ಬೀಳ್ತಾ ಇರ್ತೀರೇನೋ ಅಲ್ವಾ? ಖಂಡಿತವಾಗ್ಲು. ಯಾಕೆ ಅಂತಂದ್ರೆ ಗಾಯನದ ಬಗ್ಗೆ ನನಗೆ ಆಸಕ್ತಿ ಇರೋದ್ರಿಂದ ನಾನು ಅದಕ್ಕೋಸ್ಕರ ನಾನೇನ್ ಮಾಡ್ತಿದ್ದೀನಿ ಈಗ, ನನ್ನ ಕೇವಲ ನನ್ನ ಕುಟುಂಬಕ್ಕೆ ಅಷ್ಟಕ್ಕೆ ನಾನು ಸೀಮಿತ ಮಾಡ್ಕೊಳ್ಳೋದು ಬಿಟ್ಟು, ಕನಕಪುರದಲ್ಲಿ ಅಲ್ಲಿ ಅಂತ ವಾತಾವರಣ ಇಲ್ಲ. ನಾನು ಯಾಕೆ ಈ ಒಂದು ಹೇಳ್ಕೊಳ್ಬೇಕು ಅಂದ್ರೆ, ಹಿನ್ನೆಲೆಯಲ್ಲೂ ಕೂಡ ಭೌಗೋಳಿಕವಾಗಿರುವಂತದ್ದನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. ಅಲ್ಲಿ ಈ ತರದ್ದು ಏನೂ ಇಲ್ಲ, ನಾವು ಕೇಳಬೇಕು ಕಲಿಬೇಕು ಅಂದ್ರೆ ಸಂಗೀತದ್ದು ಶಾಸ್ತ್ರೀಯದ್ದು ಗಂಧ ಇಲ್ಲ. ಹಾಗಾಗಿ ನಾನು ಪ್ರತಿ ವರ್ಷ ನನ್ನ ತಂದೆಯವರ ಹೆಸರಿನಲ್ಲಿ ನಾನು ಏನ್ ಮಾಡ್ತಿದ್ದೀನಿ ಅಂತಂದ್ರೆ, ಅಲ್ಲಿ ಶಾಸ್ತ್ರೀಯದ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ನಾನು ನಮ್ಮ ಸಂಸ್ಥೆ ಮೂಲಕನೆ. ಅವಾಗ ಏನಾಗುತ್ತೆ, ಅಲ್ಲಿರುವಂತ ಜನಗಳಿಗೆ ಪರಿಚಯ ಆಗ್ಲಿ. ಯಾಕಂದ್ರೆ ನನಗೆ ಆ ತರದ ಕೊರತೆ ಆಯ್ತು, ಇಲ್ಲಿರುವಂತ ಪೀಳಿಗೆಗೆ ಮುಂದಿನ ಪೀಳಿಗೆಗೆ ಅದಿರ್ಲಿ ಅನ್ನೋದು ನನ್ನ ಒಂದು ಅಭಿರುಚಿಯನ್ನು ನಾವು ಬೆಳೆಸಬೇಕು ಸರ್. ಖಂಡಿತವಲ್ಲ, ಯಾಕಂದ್ರೆ ನನ್ನ ಜವಾಬ್ದಾರಿ. ಈಗ ಈಗ ಸಂಗೀತ ಹೃದಯವನ್ನು ಮುಟ್ಟುವಂತ ಸಂಗೀತ, ಈಗ ಶಾರದವ್ರು ಹಾಡುವಂತ ಸಂಗೀತ ಹೃದಯ ಮನಸ್ಸು ಎರಡನ್ನು ಮುಟ್ಟುವಂತ ಸಂಗೀತ. ಯಾಕಂದ್ರೆ ಜವಾಬ್ದಾರಿ ನನಗೆ ಹೆಚ್ಚಾಗಿದೆ. ಈಗ ನಾನು ಇವ್ರನ್ನ ಮದುವೆ ಮಾಡ್ಕೊಂಡ ನಂತರ ಇವರಲ್ಲಿ ಏನಿದೆ ಕಲೆ ಅದನ್ನ ನನ್ನ ಜನಕ್ಕೂ ಕೂಡ ಮುಟ್ಟಿಸುವಂತದ್ದು ನನ್ನ ಜವಾಬ್ದಾರಿ ಅನ್ನೋದು ನನ್ನ ಭಾವನೆ. ಹಾಗಾಗಿ ಇನ್ನೊಂದು ನೀವು ಹೇಳ್ತಾ ಇದ್ರೆ ಇದೇನು ಸಂಪ್ರದಾಯಗಳ ಬಗ್ಗೆ, ನಿಜ ಹೇಳ್ಬೇಕಂದ್ರೆ ಅಂತ ಸಂಪ್ರದಾಯದ ನನಗೆ ತುಂಬಾ ಆಸಕ್ತಿ ಇದ್ದುದರಿಂದ ನಮ್ಮ ದಕ್ಷಿಣ ಭಾರತದ ಮದುವೆ ನನಗೆ ಪರಿಚಯ ಆಗಿದೆ. ನಾನು ಯಾಕೆ ಉತ್ತರ ಭಾರತಕ್ಕೂ ಅಂದ್ರೆ ಉತ್ತರ ಕರ್ನಾಟಕಕ್ಕೂ ಹೋಗಿ ಅಲ್ಲಿ ಮದುವೆ ಆಗ್ಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಅಲ್ಲಿ ಹೋಗಿ ಮದುವೆ ಆದೆ. ಮದ್ವೆ ಅಂದ್ರೆ ಮಾಮೂಲಿ ರಾಯಚೂರಿನಲ್ಲಿ ಯಾವ ರೀತಿಯಲ್ಲಿ ಅಲ್ಲೆಲ್ಲ ತಲೆಗೆಲ್ಲ ಹಾಕೊಳ್ತಾರಲ್ಲ, ಅಲ್ಲಿ ಇನ್ನೊಂದೇನಂದ್ರೆ ಹೆಣ್ಮಕ್ಳಿಗೆ ಸಾಮಾನ್ಯವಾಗಿ ಅದೆಲ್ಲಾನು ಕೂಡ ಅದೆಲ್ಲ ಇದೆಲ್ಲ ಕಟ್ತಾರೆ. ನಾನು ಅಲ್ಲೆಲ್ಲ ಇದ್ ಮಾಡ್ಕೊಂಡೋದೆ. ಆಮೇಲೆ ನನಗೆ ಇದೆಲ್ಲ ಮೈಸೂರು ಪೇಟ ಎಲ್ಲ ಹಾಕ್ತಾರಲ್ಲ, ಅದನ್ನ ನಾನೇನ್ ಮಾಡಿದೆ, ಸರಿ ಮೈಸೂರು ಪೇಟ ಹಾಕಲ್ಲ ಅಂತ ಗೊತ್ತಾಯ್ತು ನನಗೆ ವಿಷಯ. ಇಲ್ಲಿಂದ ತಗೊಂಡೋದೆ ನಾನು ಅದನ್ನ. ವಾಸಿಂಗ್ ಕಟ್ಟಲ್ಲ, ಓಕೆ ಇರ್ಲಿ ಪರವಾಗಿಲ್ಲ, ಅದೇನೋ ಅಟ್ಲೀಸ್ಟ್ ಅದೇನೋ, ಯಾಕಂದ್ರೆ ಒಬ್ಬನೇ ಓಡಾಡ್ತಿದ್ನಲ್ಲ ಆ ಉದ್ದೇಶಕ್ಕೋಸ್ಕರ.
ಆಮೇಲೆ ಅಲ್ಲೆಲ್ಲ ಮದುವೆ ಮಾಡುವಂತ ಸಂದರ್ಭದಲ್ಲಿ ನೀರೆಲ್ಲ ಹಾಕ್ತಾರೆ, ನೀವು ಗಮನಿಸಬಹುದು ಬೇಕಾದ್ರೆ. ಸ್ನಾನಕ್ಕೆ ಈ ತರ ಎಲ್ಲ ಸ್ನಾನ ಎಲ್ಲ ಮಾಡಿಸುವಂತದ್ದೆಲ್ಲ ಇದೆ ಪದ್ಧತಿಗಳು. ಈ ತರದ್ದು ನನಗೆ ಇಲ್ಲೆಲ್ಲ ಆ ತರದ್ದು ನಮ್ಮ ಸಂಪ್ರದಾಯಗಳನ್ನ ನೋಡಿಲ್ಲ, ಅಲ್ಲಿ ಮಾಡಿಸ್ತಿದ್ರು. ಬಟ್ ನನ್ಗೆ ತುಂಬಾ ಖುಷಿ ಆಯ್ತು, ಓ ಈ ತರದ್ದೆಲ್ಲ ಮಾಡಿಸ್ತಾರ, ಪರವಾಗಿಲ್ವೇ, ಓ ಡಿಫ್ರೆಂಟ್ ಆಗಿದೆ. ಯಾಕಂದ್ರೆ ಈ ತರದ್ದೆಲ್ಲ ಡಿಫ್ರೆಂಟ್ ಆಗಿರೋದು ನೋಡಿ, ಇದ್ರಲ್ಲಿ ಆಟ ಆಡಿಸ್ತಿದಾರಲ್ಲ ಈ ಏನೇ ಆಗ್ಲಿ, ಫಸ್ಟ್ ಈ ಆಟ ಆಡಿಸೋದ್ರಲ್ಲಿ ಮೊದ್ಲು ಇವರೇ ಗೆದ್ದಿದ್ದು, ಆಮೇಲೆ ನಾನು ಬಿಟ್ಕೊಡ್ಲಿಲ್ಲ, ಎರಡ್ ಸರಿ ನಾನೇ ಗೆದ್ದೆ. ಮೂಗುತಿ ಹಾಕ್ಬಿಟ್ಟು ಆಟ ಆಡಿಸ್ತಾರೆ ಹಾಲಲ್ಲಿ, ಅವಾಗ ನಾನು ಜೀವನದಲ್ಲಿ ಇಬ್ರು ಗೆದ್ರಿ ಬಿಡಿ. ಸೋತು ಗೆಲ್ಲದ್ರಲ್ಲೇ ತರ ತುಂಬಾ ಸ್ವಾರಸ್ಯ ಇರೋದಲ್ವಾ? ಖಂಡಿತವಾಗ್ಲು. ಒಂದ್ಸತಿ ಸೋತ್ರಂತೆ, ಆಮೇಲೆ ಎರಡ್ ಸತಿ ಒಂದ್ಸರಿ ನಾನ್ ಗೆಲ್ಲಿ ಅಂತ ಬಿಟ್ಟಿದ್ದು, ಆಮೇಲೆ ನಾನೇ ಗೆಲ್ತೀನಿ ಅಂದ್ಬಿಟ್ಟು ಎರಡ್ ಸರ್ ಅವ್ರೆ ಗೆಲ್ಲ. ಯಾವತ್ತಾದ್ರೆ ಯಾವ್ದಾದ್ರು ವಿಚಾರಗಳಲ್ಲಿ ಭಿನ್ನಾಭಿಪ್ರಾಯ ಬಂದು ಅದನ್ನ ನೀವು ಮಾತಾಡಿ ಪರಿಹರಿಸ್ಕೊಂಡದುಂಟ? ಮಾತಾಡೋದೇನಿಲ್ಲ, ಹಾಗಾಗಿ ಪರಿಹಾರ ಆಗ್ತಾ ಇರುತ್ತೆ. ಜಾಸ್ತಿ ವೈಮನಸ್ಸು ಕಮ್ಮಿ, ವೈಮನಸ್ಸೆಲ್ಲ ಪ್ರಾರಂಭದಲ್ಲಿ ಒಂದಿಷ್ಟು ಜಗಳಗಳು ಇದ್ದೇ ಇರುತ್ತಲ್ವಾ, ಅದೆಲ್ಲ ಮಾಮೂಲಿ ಅವಾಗ ಅವಾಗ ಕೋಪ ಮಾಡ್ಕೊಳ್ಳೋದು, ಆಮೇಲೆ ಮತ್ತೊಂದಾಗೋದು, ಆ ರೀತಿನಲ್ಲಿ ದಿ ಜೀವನ ಅಂತೂ ನಡೀತಾನೆ ಇದೆ. ಇವಾಗ ರವೀಶ್ ಅವರೇ, ಶಾರದಾ ಅವರೇ, ಮಾತಾಡ್ತಾ ಮಾತಾಡ್ತಾ ಸಮಯ ಹೊದ್ದು ಗೊತ್ತಾಗ್ತಾ ಇಲ್ಲ. ನಿಮ್ಮ ವಚನದೊಂದಿಗೆ, ಇನ್ನೊಂದು ವಚನದೊಂದಿಗೆ ಕಾರ್ಯಕ್ರಮ ಮುಕ್ತಾಯ ಮಾಡೋಣ. ಅವ್ರು ಹಾಡ್ತಾ ಇದ್ದಾಗ ನೀವು ದಾಂಪತ್ಯ ಅಂದ್ರೆ ನಿಮ್ಮ ದೃಷ್ಟಿಯಲ್ಲಿ, ನಿಮ್ಮ ದೃಷ್ಟಿಯಲ್ಲಿ ಏನು ಅಂತ ಒಂದೆರಡು ಸೆಂಟೆನ್ಸ್ ನಮಗೋಸ್ಕರ ಹಾಡಿ ಶಾರದಾ ಅವರೇ. ಪಾಶವಾದ ಕಾರಣವೇನಯ್ಯ ಭವ ಬಂಧನ ಹಿಂದಣ ಜನಮದಲ್ಲಿ ಹಿಂದಣ ಜನಮದಲ್ಲಿ ಲಿಂಗವ ಮರೆದೆನಾಗಿ ಹಿಂದಣ ಸಿರಿಯಲ್ಲಿ ಜಂಗಮ ವಜರದೆನಾಗಿ ಅರಿದುಡೆ ಸಂಸಾರವ ಹೊದ್ದಲೀವೆನೆ ಕೂಡಲ ಸಂಗಮ ದೇವಾ ನಿಮ್ಮ ಭವ ಬಂಧನ ಭವ ಪಾಶವಾದ ಕಾರಣವೇನಯ್ಯ ಭವ ಬಂಧನ ಭವ ಬಂಧನ ಭವ ಬಂಧನ ಭವ ಪಾಶವಾದ ಕಾರಣವೇನಯ್ಯ ಭವ ಬಂಧನ ಭವ ಬಂಧನ ಭವ ಬಂಧನ ಈ ಬಂಧನ ಇದು ನಿರಂತರವಾಗಿಲಿ ಅಂತ ನಾವು ಹಾರೈಸ್ತೀವಿ. ತುಂಬಾ ಚೆನ್ನಾಗಿ ಬರ್ದಿದ್ದಾರೆ, ಸಾಹಿತ್ಯ ಸಂಗೀತ ಬೆಸೆದೊಡೆ ಶೃಂಗಾರ ಅಂತ ಅದ್ಭುತವಾದ ಮಾತು. ಈ ಶೃಂಗಾರ ನಿಮ್ಮ ಬದುಕಲ್ಲಿ ಹೀಗೆ ಇರ್ಲಿ, ಸಾಹಿತ್ಯ ಸಂಗೀತಮಯವಾಗಿರ್ಲಿ, ಬಾಳು ತುಂಬಾ ಸಂಗೀತಮಯವಾಗೇ ಇರ್ಲಿ ಅಂತ ನಾವು ಪ್ರೀತಿಯಿಂದ ನಿಮಗೆ ಹಾರೈಸ್ತೀವಿ, ಶುಭ ಕೋರ್ತೀವಿ. ದೂರದರ್ಶನಕ್ಕೆ ಬಂದು ನಮ್ಮ ಜೊತೆ ಬಹಳ ಪ್ರೀತಿಯಿಂದ ನಿಮ್ಮ ಅನಿಸಿಕೆಗಳನ್ನ ಹಂಚಿಕೊಂಡಿದ್ದೀರಿ, ಧನ್ಯವಾದ ಇಬ್ಬರಿಗೆ. ಧನ್ಯವಾದಗಳು. ಧನ್ಯವಾದಗಳು ವೀಕ್ಷಕರೇ.
ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಜನಪ್ರಿಯ ಜೋಡಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ನಿನಗೆ ನೀ ನನಗೆ ಜೇನಾಗುವ ರಸದೇವ ಗಂಗೆಯಲ್ಲಿ ಮೀನಾಗುವ ಹೂವಾಗುವ ಹಣ್ಣಾಗುವ ಪ್ರತಿರೂಪಿ ಭಗವತಿಗೆ ಮುಡಿಪಾಗುವ ನಾ ನಿನಗೆ ನೀ ನನಗೆ ಜೇನಾಗುವ.